ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಸೊಹೇಲ್. ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರ ನೆರವಿಗಾಗಿ ಬೃಹತ್ ರಕ್ತದಾನ ಶಿಬಿರ. ಚಡ್ಚಾನ್ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಟರಿ ಕ್ಲಬ್, ಚಡ್ಚಾನ್, ದಿ ಚಡ್ಚಾನ್ ಮೆಡಿಕಲ್ ಅಸೋಸಿಯೇಷನ್, ಸ್ಥಳೀಯ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಶ್ರೀ ಗುರು ಮಲ್ಲಿಕಾರ್ಜುನ ಬಿಎಡ್ ಕಾಲೇಜ್ ಎಬಿವಿಪಿ ಗೆಳೆಯರ ಬಳಗ, ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲೇ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ರಕ್ತ ಪರಿಶೀಲನೆ ಮಾಡುವ ವೈದ್ಯರು ಡಾಕ್ಟರ್ ವೈಎಸ್ ಧಾರವಾಡ್ಕರ್, ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಅಧಿಕಾರಿಗಳು ಹಾಗೂ ಡಾಕ್ಟರ್ ಸುಮಾ ಮಮದಾಪುರ್ ಬ್ಲಡ್ ಬ್ಯಾಂಕ್ ವಿಜಯಪುರ್ ಸೇರಿದಂತೆ ತಾಲೂಕು ವೈದ್ಯಾಧಿಕಾರಿಗಳು, ಚಡ್ಚಾನ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳು, ಹೀಗೆಲ್ಲ ಸುಮಾರು 200 ಹೆಚ್ಚು ಜನರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ 100 ಜನರು ರಕ್ತದಾನವನ್ನು ಮಾಡಿದರು. ಇದು ಚಡ್ಚಾನ್ನಿಂದ ಹಸನ್ ಮಕಾಂದರ್ ಅವರ ವರದಿ. ಶ್ವೇತಾ ಸುತಾರಾದ ನಾನು ಶ್ರೀ ಸಂಗಮೇಶ್ವರ ಡಿಗ್ರಿ ಕಾಲೇಜ್ ಚಡ್ಚಾನ್ ವತಿಯಿಂದ ಬಂದಿದ್ದೇವೆ, ರಕ್ತದಾನ ಮಾಡಲು ಬಂದಿದ್ದೇವೆ. ನಾವೆಲ್ಲರೂ ಇಂದು ನಮ್ಮ ಸ್ವಯಂ ಪ್ರೇರಣೆಯಿಂದ ರಕ್ತದಾನವನ್ನು ಮಾಡುತ್ತಿದ್ದೇವೆ. ರಕ್ತದಾನವೇ ಮಹಾದಾನ ಆಗಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಇರುವ ಜನರು, ಸಾವಿರಾರು ಜನರು ಬರಪೀಡಿತರಾಗಿರುವುದರಿಂದ ಇಂದು ನಾವು ಅವರಿಗೋಸ್ಕರ ನಾವು ಸ್ವಯಂ ಪ್ರೇರಣೆಯಿಂದ ನಮ್ಮ ರಕ್ತದಾನವನ್ನು ಮಾಡಲು ಬಂದಿದ್ದೇವೆ. ಸಾವಿರಾರು ಜನರ ಪ್ರಾಣವನ್ನು ಉಳಿಸಲು ಬಂದಿದ್ದೇವೆ. ಧನ್ಯವಾದ. ಎಷ್ಟು ಜನ ಇದ್ದೀರಾ ಸ್ಟೂಡೆಂಟ್ಸ್? ಒಂದು ಸುಮಾರು 100 ಜನ ಇದ್ದೀವಿ. 100 ಜನ ಇದ್ದೀರಾ? ಇದೇ ಫಸ್ಟ್ ಟೈಮ್ ಬಂದದ್ದು? ಹೌದು ಸರ್, ನಮಗೆ ಫಸ್ಟ್ ಟೈಮ್. ನಾನು ಡಾಕ್ಟರ್ ಕಟ್ಟಿ, ಸಮುದಾಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ. ಪ್ರತಿ ದಿವಸ ಈ ರಕ್ತದಾನ ಕ್ಯಾಂಪ್ ಶಿಬಿರ ಏನು ಇದು ಮಾಡಬೇಕಾದ್ರೆ ಮೊದಲು ನಾನು ಇಲ್ಲಿ ವಿಚಾರಿಸಿದೆ ಊರಲ್ಲಿ, ನಮ್ಮ ರಕ್ಷಣಾ ವೇದಿಕೆ ಆಗಲಿ, ನಮ್ಮ ಶಿಕ್ಷಣ ಸಂಸ್ಥೆ, ಆಮೇಲೆ ನಮ್ಮ ಎಬಿಪಿ ಕಾರ್ಯಕರ್ತರಿಗಾಗಲಿ ಎಲ್ಲ ವಿಚಾರಿಸಿದಾಗ ಅವರು ತುಂಬ ಖುಷಿಪಟ್ಟರು. ಇಷ್ಟೇ ಸಹ ನಮ್ಮ ಬಟ್ಟೆ ಅದು ಇದು ಆ ಕಾಲ ಕಡೆ ದಾನ ಮಾಡ್ತಿದ್ದೆ. ರಕ್ತದಾನ ಮಾಡೋದು ಒಂದು ಒಳ್ಳೆ ಐಡಿಯಾ ಅಂತಂದರೆ ಸರ್, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಬೃಹತ್ ಇದರಲ್ಲಿ ಬಂದಾರಂದರೆ, ಈಗ ಇಷ್ಟು ಜಾಸ್ತಿ ಜನ ಬಂದರೆ ಅದು ಇಷ್ಟು ರಕ್ತದಾನ ಆಗ್ತದೆ, ನಮಗೂ ತುಂಬ ಸಂತೋಷ ಇದೆ. ಆಮೇಲೆ ರಕ್ತದಾನ ಮಹಾದಾನ, ಇದು ಇದು ಒಂದು ಜೀವ ಉಳಿಸೋ ಅಂತ ಕೆಲಸ. ಇದು ಇವರೆಲ್ಲರೂ ಈ ಕ್ಯಾಂಪ್ ಸಕ್ಸಸ್ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಎಷ್ಟು ಜನ ಇದ್ದಾರೆ ಸರ್? ಈಗ ಸುಮಾರು 200 ಜನ. 200 ಜನ ಇದೇ ಫಸ್ಟ್ ಟೈಮಾ? ಇಲ್ಲ, ನಾವು ಮಾಡ್ತೀವಿ. ಇಲ್ಲ, ಸ್ಟೂಡೆಂಟ್ಸ್ ದ ಫಸ್ಟ್ ಟೈಮ್ ಅಂತ ಸ್ಟೂಡೆಂಟ್ಸ್ ಮಾಡಿದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಇವತ್ತು ಜಾಸ್ತಿ ಸಂಖ್ಯೆ ಬಂದಿದೆಯಾ? ಓಕೆ, ಹೇಗೆ ಅನಿಸ್ತಾ ಇದೆ ಇದು ವಾತಾವರಣ ನೋಡಿ ನಿಮಗೆ? ಹಿರಣ್ಣ ಧಾರವಾಡ ರಕ್ತ ಸುರಕ್ಷತೆ ಅಧಿಕಾರಿ ಜಿಲ್ಲಾ ಮಟ್ಟದ ಇವತ್ತು ಈ ರಕ್ತದಾನ ಶಿಬಿರದ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು, ಅವರಿಂದ ಸಾಕಷ್ಟು ಕೆಲಸಗಳನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಅದರ ಜೊತೆಗೆ ತಮ್ಮ ಕರ್ತವ್ಯ ನಿಭಾಯಿಸಿದಲ್ಲಿ ಅವರು ಅತಿ ಉತ್ತಮ ವೈದ್ಯಾಧಿಕಾರಿ ಅಂತ ಅದಕ್ಕೆ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಜವಾನ್ ಕಟ್ಟುವಂಥ ಬರ್ತಡೇನೂ ಕೂಡ ಅತಿ ಉತ್ತಮವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇಲಾಖೆ ಅದರಂತೆ ಇವತ್ತಿನ ಈ ನೆರೆ ಸಂತೋಷಿಗೆ ಸಂತೋಷಿಗಾಯಿತು ಮತ್ತು ಯಾರಿಗೆ ಆಗಬೇಕಾಗ್ತದೆ ನಮ್ಮೆಲ್ಲ ಒಂದು ಮುಖ್ಯವಾದ ಕರ್ತವ್ಯ. ಒಂದ್ಸಲಾರೆ ನಾವು ಬ್ಲಡ್ ಡೊನೇಷನ್ ಅನ್ನುವಂಥ ಮಹತ್ವದ ದಾನವನ್ನು ಮಾಡಬೇಕಾಗ್ತದೆ. ನಮ್ಮ ಈಗ ಗುರಿಯನ್ನು ನಮ್ಮ ಜೊತೆಗೆ ಪ್ರತಿ ವರ್ಷವೂ 24,000 ಬಟ್ಟೆಗಳನ್ನು ಬೇಕಾಗ್ತವೆ. ಅದರಂತೆ ನಾವು 1% ಆಫ್ ಪಾಪ್ಯುಲೇಷನ್ ಅಂತಂದರೆ 24,000 24,000 ಗುರಿ ಇರ್ತದೆ. ನಮಸ್ಕಾರ, ನಾನು ಡಾಕ್ಟರ್ ಎಸ್ ಎಸ್ ದೇಸಾಯಿ ಅಂತೇಳಿ. NHS ಆಫೀಸರ್ ಆಗಿ ನಾನು ಸಂಗಮೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸಂಗಮೇಶ್ವರ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಚೂರಿಯವರು ಇರ್ಬೋದು, ನಮ್ಮ IPSC NCC ಹೆಡ್ ಆಗಿರ್ತಕ್ಕಂಥ ರಾಥೋಡ್ ಅವರು ಇರ್ಬೋದು,
ಅದೇ ರೀತಿಯಾಗಿ ರೆಡ್ ಕ್ರಾಸ್ ಯೂತ್ ರೆಡ್ ಕ್ರಾಸ್ನ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಎಂ ಪಿ ದಿಲಾದಾರ್ ಇರ್ಬೋದು, ನಾನಾಗಿರ್ಬೋದು, ನಮ್ಮ ಎಲ್ಲ ಸಿಬ್ಬಂದಿಯವರು ಸೇರಿ ಇವತ್ತು ಸುಮಾರು 35 ಜನ ಪ್ರಾಧ್ಯಾಪಕರು ಹಾಗೂ ಒಂದು 800 ವಿದ್ಯಾರ್ಥಿಗಳು ನಾವು ಸಮಾಲೋಚನೆ ಮಾಡಿದಾಗ ಸುಮಾರು ನಮ್ಮ ಮಹಾವಿದ್ಯಾಲಯದಲ್ಲಿ ಇವತ್ತು 150ಕ್ಕಿಂತ ಜಾಸ್ತಿ ವಿದ್ಯಾರ್ಥಿನಿಯರು ಸ್ವಯಂ ಪ್ರೇರಿತರಾಗಿ ಒಂದು ರಕ್ತದಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಯಾಕಂತಂದರೆ ಜಗತ್ತಲ್ಲಿ ಎಲ್ಲವನ್ನು ಕೂಡ ನಾವು ನಿರ್ಮಾಣ ಮಾಡ್ಬೋದು, ರಕ್ತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯವನ್ನು ಅರಿತು ಇವತ್ತು ರಕ್ತದಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ನೆರೆ ಪೀಡಿತರಿಗಾಗಿ ನಾವು ಏನೆಲ್ಲ ಸಹಾಯವನ್ನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಈಗಾಗಲೇ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರ್ತಕ್ಕಂಥ ನಮ್ಮ ವೈದ್ಯಾಧಿಕಾರಿಗಳಾದ ಜಾನ್ ಕಟೋಟಿ ಸರ್ ಅವರು ಹೇಳಿದ ಹಾಗೆ ನಾವು ನೆರೆ ಸಂತ್ರಸ್ತರಿಗಾಗಿ ಯಾರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಅವರ ಜೀವವಂತೂ ತರಲಿಕ್ಕೆ ಆಗೋದಿಲ್ಲ, ಯಾರು ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಾ ಇದ್ದಾರೆ, ಯಾರಿಗೆ ರಕ್ತದ ಅವಶ್ಯಕತೆ ಇದೆ ಅವರಿಗೆ ರಕ್ತದ ದಾನವನ್ನು ಮಾಡೋದ್ರ ಮೂಲಕ ಅವರ ಪ್ರಾಣವನ್ನು ಉಳಿಸ್ತಕ್ಕಂಥ ಪುಣ್ಯದ ಕೆಲಸವನ್ನು ಮಾಡೋಣ ಅಂಥೇಳಿ ನಾವೆಲ್ಲರೂ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ತನ್ನ ರಕ್ತದಾನವನ್ನು ಮಾಡಿದ್ದೇ ಆದರೆ ಅದರಿಂದ ಸುಮಾರು 3 ಪ್ರಾಣಗಳನ್ನು ಉಳಿಸ್ತಕ್ಕಂಥ ಪುಣ್ಯ ಬರ್ತದೆ ಅಂತಕ್ಕಂಥ ಮಾತನ್ನು ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವರು ಸ್ವಯಂ ಪ್ರೇರಿತರಾಗಿ ಬಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಚರ್ಚಿನ ರೋಟರಿ ಕ್ಲಬ್ ಹಾಗೂ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ, ನಮ್ಮ ಡಿಗ್ರಿ ಕಾಲೇಜಿನ ಎಲ್ಲ ಸಿಬ್ಬಂದಿಯವರು, ಪ್ರಾಚಾರ್ಯರಾದಿಯಾಗಿ ಅದೇ ರೀತಿಯಾಗಿ ಯೋಗ ಕೇಂದ್ರ, ಯೋಗ ಹಾಗೂ ಸತ್ಸಂಗ ಕೇಂದ್ರ ಮತ್ತು ABP ಇರ್ಬೋದು ಮತ್ತು ಇನ್ನುಳಿದ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಎಲ್ಲ ಸಂಘ ಸಂಸ್ಥೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥ ಲ್ಯಾಬ್ ಕಮಿಟಿ, NCC, NSS ಎಲ್ಲರೂ ಸೇರಿಕೊಂಡು ಬ್ಲಡ್ ಡೊನೇಷನ್ ಕ್ಯಾಂಪ್ ಸಾಕಷ್ಟು ಇದು ಈಗ ಉದಾಹರಣೆಗೆ ಹೇಳೋದು ಶಾರ್ಟಾಗಿ ಹೇಳೋದಂದರೆ ಈಗ ನೆರಾವಳಿ ಹೇಳೋರು ಎಷ್ಟೋ ಜನರಿಗೆ ರಕ್ತ ಏನಿದೆ ಪೌಷ್ಟಿಕತೆ ಆರು ಕೊರತಿದ್ದು ಬೇಕಾಗಿತ್ತು, ಬ್ಲಡ್ ಬೇಕಾಗಿತ್ತು ಅಂತ ಹುಡುಕಡೆ ಹೊತ್ತು ಇವೆಲ್ಲ ನಮ್ಮ ಕಾರ್ಯಕ್ರಮ ಅವ್ರು ಹೇಳ್ಕೊಂಡು ಮೆಡಿಕಲ್ ಡಿಪಾರ್ಟ್ಮೆಂಟು ಈ ಕಾರ್ಯಕ್ರಮ ಚರ್ಚೆ ಮಾಡ್ಕೊಂಡು ಭಾಳ ಸಂತೋಷ. ನಮ್ಮ ಸಂಸ್ಥೆಯಿಂದಲೇ ಸುಮಾರು 190 200 ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜ್ಗಳು ಹೈಸ್ಕೂಲು ಪ್ರೈಮರಿ ಏಜ್ ನನಗೆ ಟೆಸ್ಟ್ ಮಾಡಿ ಇವತ್ತು ಮಾಡ್ತಾಯಿದ್ದಾರೆ. ಇದನ್ನು ಆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆ ಮಾಡ್ತಾರೆ. ಮತ್ತು ನೀವೆಲ್ಲ ಸಹಕಾರ ಕೊಡ್ತಿದ್ರಿ, ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿ ಇನ್ನೂ ಕ್ಯಾಂಪ್ಸ್ ಹೆಚ್ಚಾಗಲಿ ಆ ಒಂದು ಪ್ರಯತ್ನದಲ್ಲಿ ಇನ್ನೊಂದು ಸಹಕಾರ ಮಾಡಬೇಕು. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಈಗ ರಕ್ತದಾನ ಮಾಡೋಕ್ಕೆ? ಈ ನಮ್ಮಲ್ಲಿ ಸುಮಾರು 200 ಹುಡುಗರು ಇದ್ದಾರೆ. ಇದೇ ಫಸ್ಟ್ ಟೈಮ ಎಷ್ಟು ಜನ ಕೂಡಿದ್ದು? ಏನು ಇದಕ್ಕೆ ಮುಂಚೆ ಕೂಡಿದ್ರ? ಮೊದಲು ಮಾಡಿದ್ದೀರಾ? ಇದು ಬ್ಲಡ್ ಈಗ ಯಾರಿಗೂ ಡೊನೇಟ್ ಆಗುತ್ತೆ ಸರ್? ನೆರೆ ಸಂತ್ರಸ್ತರಿಗೆ ಅಂತ ಹೇಳ್ತಾರೆ, ಅದಕ್ಕೆ ಉದಾಹರಣೆಗೆ ತಮ್ಮ ಹೆಸರು ಸರ್? ಗುರುಬಸಪ್ಪ ಮೇತ್ರಿ. आपका नाम? आशमा नदा। न्यूज नेशन के लेटेस्ट न्यूजों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर
बेल आइकॉन को दबाने पर आप लेटेस्ट न्यूजों को देख सकते हैं।